ನಮಸ್ತೆ ಫ್ರೆಂಡ್ಸ್, ಮೀ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕಲ್ಲಿ ನಾನು ನಿಮಗೆ ಯಾರಾದರೂ ನಿಮಗೆ ಒಂದು ಬ್ಲೌಸ್ ಕೊಟ್ಟು ಮೆಷರ್ಮೆಂಟ್ಗೆ ಅಂತ, ಸೊ ನನಗೆ ಇದು ಕರೆಕ್ಟ್ ಇದೆ, ಸೇಮ್ ಟು ಸೇಮ್ ನನಗೆ ಬೇಕು, ಸೊ ಅಂತ ಹೇಳಿದಾಗ ಇದರ ಪ್ರಿಂಟ್ ಔಟ್ ಅಂದರೆ ಇದು ಹೇಗಿದೆ ಹಾಗೆ, ಹೇಗೆ ನಾವು ಮಾರ್ಕ್ ಮಾಡಿ ಕಟಿಂಗ್ ಮಾಡ್ಕೊಳ್ಳೋದು, ಹೇಗೆ ಇದನ್ನು ಹೇಗಿದೆ ಹಾಗೆ ತೆಗೆಯೋದು ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಪ್ರತಿ ಸಾರಿ ನಾನು ಒಂದು ಮೆಥಡಲ್ಲಿ ಹೇಳ್ಕೊಡ್ತಿದ್ದೆ, ಬಟ್ ಇದು ಬಂದು ಸ್ವಲ್ಪ ಬೇರೆ ಮೆಥಡ್ ಇರುತ್ತೆ, ನನ್ನ ಮೆಥಡಲ್ಲಿ ಇರುತ್ತೆ, ಸ್ವಲ್ಪ ಬೇರೆ ಮೆಥಡ್ ಇರುತ್ತೆ. ಏನಕ್ಕಂದ್ರೆ ಇದು ಹೇಗಿದೆ ಹಾಗೆ ನಾನು ನಿಮಗೆ ಹೇಳ್ಕೊಡ್ಬೇಕು, ಹೇಗಿದೆ ಹಾಗೆ ಮೆಷರ್ಮೆಂಟ್ ತೆಗೆದು ನಾನು ಇಲ್ಲಿ ಮಾರ್ಕ್ ಹಾಕ್ಬೇಕು. ಸೊ ಡೀಟೇಲ್ ಆಗಿ ಹೇಳ್ಕೊಡ್ತಿದ್ದೀನಿ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೀರ ನೋಡಿ. ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕೆ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ? ಹಾಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಥರ್ಡ್ ಬ್ಯಾಚ್ ಮೇ 23ನೇ ತಾರೀಕಿಂದ ಶುರುವಾಗ್ತಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸೊ ಸ್ಕ್ರೀನ್ ಮೇಲೆ ಏನು ಶುರು ಆಗ್ತಾ ಇದೆ ನಂಬರ್, ಆ ನಂಬರ್ಗೆ ವಾಟ್ಸಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಕಂಪ್ಲೀಟ್ ಕೋರ್ಸ್, ಬೇಸಿಕ್ ಆನ್ಲೈನ್ ಕೋರ್ಸ್ ಕಂಪ್ಲೀಟ್ ಏನಿದೆ, ಸೊ ಇದು ಕಂಪ್ಲೀಟ್ ಕೋರ್ಸ್ ಬಂದು 2000 ರೂಪಾಯಿ. ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ನಾನು ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಯಾರು ನೋಡಿಲ್ಲ ನೋಡಿ. ನಿಮಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಖಂಡಿತ ನನ್ನ ಚಾನಲ್ ಅಲ್ಲಿ ವಿಡಿಯೋ ಇದೆ. ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ವಿಡಿಯೋ ಲಿಂಕ್ ಹೇಳಿದ್ರೆ ಖಂಡಿತ ಅಲ್ಲೂ ಕೂಡ ನಾವು ಲಿಂಕ್ ಕೊಡ್ತೀವಿ, ಓಕೆನಾ? ಸೊ ಬನ್ನಿ, ನಮ್ಮ ಟಾಪಿಕ್ನೆ ಶುರು ಮಾಡೋಣ. ಫಸ್ಟ್ಗೆ ನಾವು ಚೆಸ್ಟ್ ಮೆಷರ್ಮೆಂಟ್ ತಗೊಳ್ಳೋಣ. ಸೊ ಚೆಸ್ಟ್ ಮೆಷರ್ಮೆಂಟ್ ಇದು ಎಷ್ಟಿದೆ, 9 ಇಂಚು ಬರ್ತಾ ಇದೆ. ಸೊ 9 ಇಂಚ್ಗೆ 3 ಇಂಚು ಸೇರಿಸ್ಕೊಳ್ಬೇಕು, 12 ಇಂಚ್ ಆಗುತ್ತೆ. ನೋಡಿ, ಈ ರೀತಿ ಫೋಲ್ಡೆಡಲ್ಲಿ ಹಾಕ್ಕೊಂಡಿದ್ದೀನಿ, ಫೋಲ್ಡೆಡಲ್ಲಿ 12 ಇಂಚು ತೊಗೊಂಡಿದ್ದೀನಿ. ಸೊ ಇದು ಆಗಲ್ಲ, 9 ಇಂಚ್ಗೆ 3 ಇಂಚು ಸೇರಿಸಿ ಲೈನಿಂಗ್ ಫೋಲ್ಡೆಡಲ್ಲಿ ಈ ರೀತಿ ತೊಗೊಳ್ಬೇಕು. ಸೊ ಲೆಂತ್ ನೋಡೋಣ, ನೆಕ್ಸ್ಟು ಲೆಂತ್ ಎಷ್ಟಿದೆ, 12 ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿಂದ ನಮಗೆ ಎಷ್ಟು ಸಿಗ್ತಾ ಇದೆ, 12.5 ಇಂಚು ಸಿಗ್ತಾ ಇದೆ. ಸೊ 12.5 ಇಂಚ್ಗೆ 1 ಇಂಚು ಸೇರಿಸಿ 13.5 ಇಂಚ್ಗೆ ಲೆಂತ್ ಮಾರ್ಕ್ ಮಾಡ್ತಿದ್ದೀನಿ. ಸೊ ಈ ರೀತಿ ಇದರಲ್ಲಿ ಏನಿದೆ, ಸೊ ಸೇಮ್ ಟು ಸೇಮ್ ತಗೊಂಡಿದ್ದೀನಿ. ಸೊ ಇವಾಗ ನಾವು ನೆಕ್ಸ್ಟ್ ಏನ್ ತಗೊಳ್ಳೋಣ, ನೆಕ್ ವಿಡ್ತ್ ತಗೊಳ್ಬೇಕು. ಸೊ ಇವಾಗ ನಾವು ಏನ್ ಮಾರ್ಕ್ ಹಾಕ್ಬೇಕು, ನೆಕ್ ವಿಡ್ತ್ ಮಾರ್ಕ್ ಹಾಕ್ಬೇಕು. ಸೊ ಹಂಗಾಗಿ ನಾವು ನೆಕ್ ವಿಡ್ತ್ ತಗೊಳ್ಳೋಣ. ಸೊ ನೋಡಿ, ಬ್ಲೌಸ್ನ ಈ ರೀತಿ ನೀಟಾಗಿ ಇಟ್ಕೊಳ್ಳಿ, ಹುಕ್ಪಟ್ಟಿ ಮೇಲೆ, ಕಾಜಪಟ್ಟಿ ಮೇಲೆ ಹುಕ್ಪಟ್ಟಿ ಇರಲಿ, ಇದು ಈ ರೀತಿ ಇರಲಿ, ತೀರಾ ಹಿಂಗೂ ಇರೋದು ಬೇಡ, ಹಿಂಗೂ ಇರೋದು ಬೇಡ, ಅದು ಹೇಗೆ ಕೂತ್ಕೊಳ್ಳುತ್ತೆ ಬ್ಲೌಸು ಹಾಗೆ. ನೋಡಿ, ಇವಾಗ ಮೆಷರ್ ತಗೊಳ್ಳೋಣ, ಎಷ್ಟಿದೆ, 4.25 ಇಂಚ್ ಇದೆ. ಸೊ ಇಲ್ಲಿ 4 ಇಂಚು ತಗೊಳ್ತೀನಿ, ಏನಕ್ಕಂದ್ರೆ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಅದು 1.25 ಇಂಚು ಎಕ್ಸ್ಟೆಂಡ್ ಆಗುತ್ತೆ. ಸೊ 4 ಇಂಚು ಅಂತ ಅಂದ್ರೆ ಫೋಲ್ಡೆಡಲ್ಲಿ 2 ಇಂಚು. ಸೊ ಅದಾದ್ಮೇಲೆ ಇವ್ರದ್ದು ಶೋಲ್ಡರ್ ಎಷ್ಟಿದೆ, ಶೋಲ್ಡರ್ ಮಾರ್ಕ್ ಹಾಕ್ಬೇಕು. ಸೊ ಇಲ್ಲಿಂದ ಮೆಷರ್ ಮಾಡಿದಾಗ ಇವ್ರದ್ದು ಶೋಲ್ಡರ್ ಬಂದು 2.5 ಇಂಚ್ ಇದೆ. ಸೊ 2.5 ಇಂಚ್ಗೆ 3/4 ಇಂಚು ಸೇರಿಸಿ 3 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ. ಯಾವುದೇ ಸೈಜ್ ಆಗಲಿ, ಯಾವುದಕ್ಕೆ ಆಗಲಿ ಈ ತರ ಮಾಡ್ಕೊಳ್ಬೇಕು. ಏನಕ್ಕಂದ್ರೆ 1/4 ಇಂಚು ನೆಕ್ ಫಿನಿಶಿಂಗ್ಗೆ 1/4 ಇಂಚು ಸ್ಲೀವ್ ಅಟ್ಯಾಚ್ ಮಾಡ್ತೀವಿ, ಸೊ ಅಲ್ಲಿ ಬೇಕು. ಸೊ ಟೋಟಲ್ 3/4 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಸೊ ಅದಾದ್ಮೇಲೆ ಇವ್ರದ್ದು ಆರ್ಮ್ ಹೋಲ್ ಲೆಂತ್ ಎಷ್ಟಿದೆ ನೋಡೋಣ. ಇಲ್ಲೇನು ಶೋಲ್ಡರ್ ಅಟ್ಯಾಚ್ ಇದೆ, ಇಲ್ಲಿ ಟೇಪ್ನ ಈ ಥರ ಇಟ್ಟು ಇದನ್ನು ಸ್ಟ್ರೈಟ್ ಇಟ್ಕೊಳ್ಳಿ, ಟೇಪ್ನ ನೋಡಿ ಈ ಎಂಡ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಎಲ್ಲಿ ಫೋಲ್ಡ್ ಆಗಿದೆ, ಇದು 5 ಇಂಚ್ಗೆ ಫೋಲ್ಡ್ ಆಗಿದೆ. ಸೊ 5 ಇಂಚ್ಗೆ 1/4 ಇಂಚು ಸೇರಿಸ್ಕೊಳ್ಳಿ, ಏನಕ್ಕೆ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತೆ. ಸೊ ಹಂಗಾಗಿ 5 ಇಂಚ್ಗೆ 1/4 ಇಂಚು ಸೇರಿಸ್ಕೊಂಡು 5.5 ಇಂಚ್ಗೆ ನೋಡಿ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಒಂದು ಸ್ಟ್ರೇಟ್ ಲೈನ್ ಹಾಕೊಂಡ್ಬಿಡೋಣ. ಸೊ ಇಲ್ಲಿಂದ ಇಲ್ಲಿ ಏನು 5 ಇಂಚ್ ಇದೆ, ಆ 5 ಇಂಚ್ನ ಇಲ್ಲಿ ಇಟ್ಕೊಳ್ಳೋಣ, ಇಲ್ಲಿ ಇಟ್ಕೊಂಡು ಈ ರೀತಿ ಮಾರ್ಕ್ ಹಾಕಿ ಈ ಥರ ಒಂದು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ನಮ್ಮ ಹಾರ್ಮೋನ್ ಲೈನ್ ಲೆಂತ್, ಹಾರ್ಮೋನ್ ಲೆಂತ್ ಲೈನ್ ಡ್ರಾ ಆಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿಂದ 1/4 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಹಾರ್ಮೋನ್ ಸ್ಕೇಲ್ ಇರುತ್ತೆ ಅಥವಾ ಕೈಯಲ್ಲೇ ಹಾಕ್ಕೊಳ್ಳಿ. ನೋಡಿ, ಇದನ್ನು ಕರೆಕ್ಟಾಗಿ ಈ ಪಾಯಿಂಟಿಗೆ ಕೂರಿಸ್ಬೇಕು, ಈ ಪಾಯಿಂಟ್ಗೆ ಈ ರೀತಿ ಕೂರಿಸಿ ಆರ್ಮೋಲ್ ಶೇಪ್ ಕೊಡೋಣ. ಸೊ ಎದೆಯ ಸುತ್ತಳತೆ, ಸೊ ಎಷ್ಟು ನಾವು ಮೆಷರ್ ಮಾಡಿದಾಗ ಎಷ್ಟು ಬಂತು, 9 ಇಂಚ್ ಬಂತು. ಸೊ 9 ಇಂಚ್ನ ನಾವು ಇಲ್ಲಿ ಮಾರ್ಕ್ ಹಾಕೊಳ್ಳೋಣ, ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಈಗ ಆರ್ಮೋಲ್ ರೌಂಡ್ ಇವ್ರದಲ್ಲಿ ಎಷ್ಟಿದೆ ಚೆಕ್ ಮಾಡ್ಕೊಳ್ಳೋಣ. ಫಾರ್ಮಲ್ ರೌಂಡು ಶೇಪ್ ಹೇಗಿದೆ ಹಾಗೆ ಚೆಕ್ ಮಾಡ್ಕೊಳ್ಳಿ. ಸೊ ಇವ್ರದ್ದು 8 ಇಂಚ್ ಬರ್ತಾ ಇದೆ. ಸೊ ಇಲ್ಲಿ 1/2 ಇಂಚ್ ಬಿಟ್ಬಿಡಿ, ಅದರಲ್ಲಿ ಆಲ್ರೆಡಿ ಶೋಲ್ಡರ್ ಅಟ್ಯಾಚ್ ಆಗಿತ್ತು. ಸೊ ಇಲ್ಲಿ 1/2 ಇಂಚ್ ಬಿಡಿ ಶೋಲ್ಡರ್ ಅಟ್ಯಾಚ್ಗೆ, ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ.
ನೋಡಿ ಎಕ್ಸಾಕ್ಟ್ ಬರ್ತಾ ಇದೆ. ಸೊ ಅದಾದ್ಮೇಲೆ ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ನೋಡ್ಕೊಳ್ಳೋಣ. ಇಲ್ಲಿಂದ ನೋಡಿ ಈ ರೀತಿ ಶೋಲ್ಡರ್ ಅಟ್ಯಾಚ್ ಇರುತ್ತಲ್ಲ, ಇಲ್ಲಿಂದ ಈ ರೀತಿ ಟೇಪ್ನ ಈ ತರ ಇಟ್ಕೊಳ್ಳಿ. ಸೊ ಇದನ್ನ ಈ ರೀತಿ ನೀಟಾಗಿ ಹಾಕೊಳ್ಳಿ ಬ್ಲೌಸ್ನ, ಈ ತರ ಇಟ್ಕೊಂಡು ಟೇಪ್ನ ನೋಡಿ ಈ ಎಂಡ್ಗೆ ಮಡಚಿ ಎಷ್ಟು ಬರ್ತಾ ಇದೆ, ಎಲ್ಲಿ ಫೋಲ್ಡ್ ಆಗಿದೆ ನೋಡಿ, 6 ಇಂಚ್ಗೆ ಫೋಲ್ಡ್ ಆಗಿದೆ. ಸೊ 6 ಇಂಚ್ಗೆ ಅರ್ಧ ಇಂಚು ಸೇರಿಸ್ಬೇಕು, ಏನಕ್ಕೆ ಶೋಲ್ಡರ್ ಅಟ್ಯಾಚಲ್ಲಿ ಹೋಗುತ್ತೆ. ಟೋಟಲ್ 6.5 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ. ಸೊ ಅದಾದ್ಮೇಲೆ ಲೆಂತ್ ಆಯಿತು, ಬ್ರಾಡ್ ಎಷ್ಟಿಟ್ಟಿದ್ದಾರೆ ನೋಡ್ಕೊಳ್ಬೇಕಲ್ವಾ. ಸೊ ಇಲ್ಲಿಂದ ಇಲ್ಲಿ ಮೆಷರ್ ಮಾಡ್ಕೊಳ್ಳಿ, 5 ಇಂಚ್ ಬರ್ತಾ ಇದೆ. ಸೊ ಇಲ್ಲಿ 2.5 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ. ಅಲ್ಲ 5 ಬಂದರೆ ಇಲ್ಲಿ ಫೋಲ್ಡ್ ಇಡಲ್ಲಲ್ವಾ ಮಾರ್ಕ್ ಹಾಕೋದು, ಸೊ ಹಂಗಾಗಿ 5 ಇಂಚು. ಸೊ ಈ ಲೈನು ಇಲ್ಲಿ ಸೇರಿಸ್ಕೊಂಬೇಡ, ಈ ರೀತಿ ಸೇರಿಕೊಂಡು ಇಲ್ಲೊಂದು ರೌಂಡ್ ಶೇಪ್ ಕೊಡಿ. ಸೊ ಇಲ್ಲಿ ನೋಡಿ ರೌಂಡ್ ಶೇಪ್ ಕೊಟ್ಟಾಗ ನಮ್ಗಿಲ್ಲಿ 2.5 ಬರಬೇಕು. ಸೊ ಒಂಚೂರು ಒಳಗಾಯಿತು. ಸೊ ಇವಾಗ ಏನು ಮಾಡ್ತೀನಿ, ಇದು ಒಂಚೂರು ಬ್ರಾಡ್ ಮಾಡ್ಕೊಳ್ತೀನಿ, ಈ ರೀತಿ 1/4 ಇಂಚು ಆಚೆ ಬಂದು ಈ ಥರ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿ ಮೆಷರ್ ಮಾಡಿದಾಗ 2.5 ಬಂದರೆ ಪರ್ಫೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟು ಸೊಂಟದ ಸುತ್ತಳತೆ. ಸೊ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ, ಇಪ್ಪತ್ತ 9 ಇಂಚು ಬರ್ತಾ ಇದೆ. 29 ಇಂಚಿನ 4 ಡಿವೈಡೆಡ್ ಬೈ ಮಾಡಿದಾಗ ಡಿವೈಡೆಡ್ ಬೈ 4 29 ÷ 4 7.5 ಇಂಚು ಬರುತ್ತೆ. ಸೊ 7.5 ಇಂಚ್ಗೆ 1 ಇಂಚು ಸೇರಿಸ್ಕೊಳ್ಬೇಕು. ಏನಕ್ಕೆ 1 ಇಂಚ್ ಸೇರಿಸ್ಕೊಳ್ಬೇಕು, ಡಾಟ್ ಹಿಡಿಲಿಕ್ಕೆ. ಸೊ 8.5 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳೋಣ. ಸೊ ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಇಲ್ಲಿ ಟೇಪ್ನ ನೋಡಿ ಈ ರೀತಿ ಇಟ್ಕೊಳ್ಳಿ, ಇಟ್ಕೊಂಡು ನೋಡಿ ಈ ರೀತಿ ಸೆಂಟರ್ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನಮ್ಮ ಡಾಟ್ ಮಾರ್ಕ್ ಆಯಿತು. ಸೊ ಇದಾದ್ಮೇಲೆ ಇವ್ರು ಡಾಟ್ ಲೆಂತ್ ಎಷ್ಟಿದೆ ನೋಡ್ಕೊಳ್ಳೋಣ. ಸೊ ಇವ್ರು ಡಾಟ್ ಲೆಂತ್ ಬಂದು 3.5 ಇದೆ, ಇಲ್ಲಿ 1/2 ಇಂಚು ಲೈನಿಂಗ್ ಅಟ್ಯಾಚ್ ಮಾಡೋಕೆ ಹೋಗಿರುತ್ತೆ. ಸೊ ಟೋಟಲ್ 4 ಇಂಚು, ಡಾಟ್ ಲೆಂತ್ ಬಂದು 4 ಇಂಚು. ಸೊ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ವಿ, ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚು, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಈ ಲೈನ್ಗಳನ್ನ ಸೇರಿಸ್ಕೊಂಬಿಡೋಣ. ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್. ಸೊ ನೆಕ್ಸ್ಟು ನಾವು ಫ್ರಂಟ್ ಪಾರ್ಟಿಗೆ ಹೋಗೋಣ. ಸೊ ಇಲ್ಲಿ ನಾನು ಯಾವುದೇ ಮೆಷರ್ ಮಾಡಿಲ್ಲ, ಅಗಲ ಮಾತ್ರ 9 ಇಂಚ್ಗೆ 3 ಇಂಚು ಸೇರಿಸಿ 12 ಇಂಚು ಅಗಲ ತಗೊಂಡಿದ್ದೀನಿ. ಸೊ ಬ್ಯಾಕ್ ಪೀಸ್ ಕಟ್ ಮಾಡಿ ಮಿಕ್ಕಿರುವಂಥದ್ದು ಉದ್ದ, ಇದು ಅಗಲ ಮಾತ್ರ 12 ಇಂಚ್ ಇದೆ. ಸೊ ಉದ್ದ ಇದ್ರಲ್ಲಿ ಎಷ್ಟಿದೆ ನೋಡೋಣ, ನೋಡಿ ಇಲ್ಲಿ 18.5 ಇಂಚ್ ಇದೆ. ಇಷ್ಟು ಯೂಸ್ ಮಾಡ್ಕೊಳ್ತೀವ, ಖಂಡಿತ ಯೂಸ್ ಮಾಡ್ಕೊಳ್ಳಲ್ಲ. ಬಟ್ ಇಲ್ಲಿ ಬ್ಯಾಕ್ ಪಾರ್ಟ್ ಹೇಗಿದೆ ಸೇಮ್ ಅದೇ ಥರ ಮಾಡ್ಕೊಂಡ್ವಿ. ಬ್ಯಾಕ್ ಪಾರ್ಟಿಗೆ ನಾನು ಏನು ಮಾಡಿದ್ದೆ, ಲೆಂತು 12.5 ಬರ್ತಿತ್ತು, ಸೊ 13.5 ಇಂಚ್ ಇಟ್ಕೊಂಡಿದ್ದೆ. ಬ್ಯಾಕ್ ಪಾರ್ಟಲ್ಲಿ ಇನ್ನೇನೂ ಬರಲ್ಲ, ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು ಅಷ್ಟೇ. ಸೊ ಅದು ಕನ್ಫರ್ಮ್ ಆಯ್ತು ನಮಗೆ. ಸೊ ಫ್ರಂಟ್ ಪಾರ್ಟಲ್ಲಿ ಸುಮಾರಷ್ಟು ಚೇಂಜಸ್ ಬರುತ್ತೆ. ಸೊ ಅದನ್ನು ಹೇಗೆ ಕಂಡಿಡಿದು ನಾವು ಇಲ್ಲಿ ಮಾರ್ಕ್ ಮಾಡಿ ಸೇಮ್ ಹೇಗಿದೆ ಹಾಗೆ ತರೋದು. ಸೊ ನೋಡೋಣ, ಎಲ್ಲೋ ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ, ವಿಡಿಯೋ ಇಷ್ಟ ಆದರೆ ನೋಡ್ತಾ ನೋಡ್ತಾ ಲೈಕ್ ಕೊಡೋದನ್ನ ಮರಿಬೇಡಿ. ಬೇಸಿಕ್ ಆನ್ಲೈನ್ ಕ್ಲಾಸ್ ಏನಿದೆ, ಸೊ ಅಲ್ಲಿ ಇದಕ್ಕಿಂತ ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕ್ಲಾಸಸ್ ಸಿಗುತ್ತೆ. ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ತುಂಬ ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗ್ತಾ ಇದೆ. ಥರ್ಡ್ ಬ್ಯಾಚ್ May 23 ಶುರು ಆಗುತ್ತೆ, ಆಸಕ್ತಿ ಇರೋರು ಜಾಯ್ನ್ ಆಗ್ಬೋದು. ಸೊ ಇವಾಗ ನಾನಿಲ್ಲಿ ಫ್ರಂಟ್ದು ಯಾವುದೇ ಮಾರ್ಕ್ ಹಾಕ್ಕೊಂಡಿಲ್ಲ. ಫಸ್ಟ್ಗೆ ನಾವು ಉಪ್ಪಟ್ಟಿ ಕಾಜಪಟ್ಟಿಗೆ ಅಂತ ಹೇಳ್ಬಿಟ್ಟು 1/2 ಇಂಚು ಮಾರ್ಕ್ ಹಾಕೊಂಬೋಣ ಫುಲ್ಲು. ನಾನಿಲ್ಲಿ ಲೆಂತ್ ವೈಸ್ ಯಾವುದೇ ಮಾರ್ಕ್ ಹಾಕಿಲ್ಲ, ಏನಕ್ಕಂದ್ರೆ ಅದರಲ್ಲಿ ಹೇಗಿದೆ ಹಾಗೆ ತಗೊಳ್ಬೇಕಲ್ವಾ. ಸೊ ಹಾಗಾಗಿ ಲೆಂತ್ ವೈಸ್ ನಾನು ಯಾವುದು ಮಾರ್ಕ್ ಹಾಕಿಲ್ಲ, ಲೆಂತ್ ಕೂಡ ಅದರಲ್ಲಿ ಹೇಗಿದೆ ಹಾಗೆ ಬರಬೇಕು. ನಾನು ಫಸ್ಟ್ ಎಲ್ಲ ಬೇರೆ ಬ್ಲೌಸ್ ಎಲ್ಲ ನಾನು ನಿಮಗೆ ತೋರಿಸ್ಕೊಟ್ಟಿರೋ ಮೆಥಡ್ನಲ್ಲಿ, ಸೊ ನಾನು ಹೇಳ್ಕೊಡುವಂಥ ಮೆಥಡ್ನಲ್ಲಿ ನಾನೇನು ಮಾಡ್ತಿದ್ದೆ, ಫಸ್ಟೇ ಏನು ಎಕ್ಸಾಕ್ಟ್ ಬ್ಲೌಸ್ ರೆಡಿ ಇದೆ, ಸೊ ಇದು 12.5 ಇದೆ, ಇದಕ್ಕೆ 2.5 ಇಂಚು ಸೇರಿಸಿ 14.5 ಇಂಚು ತೊಗೊಂಬಿಡ್ತಿದ್ದೆ ಫ್ರಂಟ್ ಪಾರ್ಟ್ಗೆ. ಸೊ ಇಲ್ಲಿ ನಾನು ಯಾವುದೇ ಚೇಂಜಸ್ ಇಟ್ಟಿಲ್ಲ. ಸೊ ಹೇಗೆ ಮಾಡ್ಕೊಳ್ತೀನಿ, ಹೇಗೆ ತೊಗೊಳ್ತೀನಿ, ಸೊ ನೋಡಿ ಹೇಗೆ ತೊಗೊಳೋದು ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಫಸ್ಟು ಉಪ್ಪಟ್ಟಿ ಕಾಜಪಟ್ಟಿಗೆ ಅಂತ 1/2 ಇಂಚ್ ಹಾಕಿದ್ದೀವಿ. ಸೊ ಅದಾದಮೇಲೆ ಬ್ಯಾಕ್ ಪಾರ್ಟಲ್ಲಿ ನಾವು ಎಷ್ಟಿಟ್ಟಿದ್ವಿ, ಶೋಲ್ಡರ್ ಮತ್ತು ಆರ್ಮ್ ಹೋಲ್ ನೆಕ್ ವಿಡ್ತ್ ಸೇಮ್ ಇಟ್ಕೊಳ್ಳೋಣ. 2 ಇಂಚು ನೆಕ್ ವಿಡ್ತ್, 3 ಇಂಚು ಶೋಲ್ಡರ್, 5.5 ಇಂಚು ಆರ್ಮ್ ಹೋಲ್ ಲೆಂತ್. ಬ್ಯಾಕ್ ಪಾರ್ಟಲ್ಲಿ ಏನಿಟ್ಟಿದ್ವಿ ಸೇಮ್ ಟು ಸೇಮ್, ಅದರಲ್ಲಿ ಯಾವುದೇ ಎಕ್ಸ್ಚೇಂಜ್ ಇಲ್ಲ. ಸತ್ತರ ಲೈನ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಏನು ನಾವು 5 ಇಂಚ್ ಇಟ್ಟಿದ್ವಿ ಅದೇ 5 ಇಂಚು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ, ಒಂದು ಲೈನ್ ಹಾಕೊಳ್ಳಿ.
ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದರೆ 9 ಇಂಚು. ಸೊ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ, 1/2 ಇಂಚು ನೋಡಿ. ಇಲ್ಲಿ ಡಾಟ್ ಬರುತ್ತಲ್ಲ, ಈ ಡಾಟ್ಗೆ, ಈ ಡಾಟ್ಗೆ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ 1/4 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಫ್ರಂಟ್ ಆರ್ಮೋಲ್ ಶೇಪ್ನ ಕೊಡಿ. ಈ ರೀತಿ ಸೊ ಈಗ ಫ್ರಂಟ್ ನೆಕ್, ಫ್ರಂಟ್ ನೆಕ್ ಲೆಂತ್ ಮಾರ್ಕ್ ಹಾಕ್ಕೊಳ್ಬೇಕು ಫಸ್ಟ್ಗೆ. ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ, ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ನೋಡಿ, ಇಲ್ಲಿ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಬರ್ತಾ ಇದೆ ಇಲ್ಲಿ? 6 ಇಂಚ್ಗೆ ಫೋಲ್ಡ್ ಆಗಿದೆ. 6 ಇಂಚ್ಗೆ 1/2 ಇಂಚು ಸೇರಿಸಿ, 6.5 ಇಂಚ್ಗೆ ಫ್ರಂಟ್ ಪಾರ್ಟ್ನ ನೆಕ್ ಡೀಪ್ 6 ಇಂಚು ರೆಡಿ, ಅದಕ್ಕೆ 1/2 ಇಂಚು ಸೇರಿಸಿದ್ದೀನಿ. ಸೊ ಇಲ್ಲಿ ನೆಕ್ ವಿಡ್ತ್ ಎಷ್ಟಿಟ್ಟಿದ್ವಿ? 2 ಇಂಚು, ಅಷ್ಟೇ ಸಾಕು. ಇಲ್ಲ ಇದ್ರಲ್ಲಿ ಏನಾದರೂ ನಾವು ಚೇಂಜಸ್ ಇದೆ ನಾವು ಮಾಡ್ಕೊಳ್ತೀವಿ ಅಂದರೆ ಏನಿಲ್ಲ, ಜಸ್ಟ್ ಬ್ಲೌಸ್ ಏನಿದೆ ಇದನ್ನು ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಈ ರೀತಿ ಬಿಟ್ಬಿಡಿ 1/2 ಇಂಚು. ಈ 1/2 ಇಂಚ್ಗೆ ಎಲ್ಲಿ ಮಾರ್ಕ್ ಮಾಡಿದ್ದೀವಿ ಅಲ್ಲಿಂದ ಇದನ್ನು ಈ ರೀತಿ ಇಟ್ಕೊಳ್ಳಿ ನೋಡಿ. ಇಲ್ಲಿಗೆ ಈ ಲೈನಿಗೆ ಕರೆಕ್ಟಾಗಿ ಇಟ್ಕೊಂಡು ಇದು ಹೇಗಿದೆ ಹಾಗೆ ಮಾರ್ಕ್ ಮಾಡ್ಕೊಂಡ್ಬಿಡಿ. ಸೊ ಇಷ್ಟೇ, ಈ ಥರನಾದರೂ ಮಾರ್ಕ್ ಮಾಡ್ಬೋದು ಅಥವಾ ನೀವು ಲೈನ್ ಹಾಕಿನಾದರೂ ಮಾರ್ಕ್ ಮಾಡ್ಬೋದು. ಸೊ ಇದು ನೆಕ್ ಡೀಪ್ ಎಷ್ಟು ಬಂದಿದೆ ಅವ್ರದ್ದು ರೆಡಿ. ನಾವು ಮೆಷರ್ ತಗೊಂಡಾಗ 6 ಬಂದಿತ್ತು, ಅದಕ್ಕೆ 1/2 ಇಂಚು ಸೇರಿಸಿ 6.5 ಮಾರ್ಕ್ ಮಾಡಬೇಕು ಅಂದ್ಕೊಂಡಿದ್ವಿ. ಡೈರೆಕ್ಟ್ ಬ್ಲೌಸ್ನ ಇಟ್ಟು ಮಾರ್ಕ್ ಮಾಡಿದಾಗ ಎಷ್ಟು ಬರ್ತಾ ಇದೆ? ಸೇಮ್ ಟು ಸೇಮ್ 6.5 ಇಂಚು ಬರ್ತಾ ಇದೆ. ಓಕೆನಾ? ಸೊ ಇದಾದಮೇಲೆ ನೆಕ್ಸ್ಟು ಇಲ್ಲಿಂದ ಈ ಫ್ರಂಟ್ ಪಟ್ಟಿಗೆ, ಇಲ್ಲಿಂದ ಈ ಫ್ರಂಟ್ ಪಟ್ಟಿಗೆ ಎಷ್ಟಿದೆ ನೋಡ್ಕೊಳ್ಳಿ. 3 ಇಂಚ್ ಇದೆ ಈ ನೆಕ್ ಫಿನಿಶಿಂಗಿಂದ ಇಲ್ಲಿಗೆ 3 ಇಂಚ್ ಇದೆ. ಸೊ 3 ಇಂಚ್ಗೆ 1 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಏನಕ್ಕೆ? ಈ ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡಲಿಕ್ಕೆ 1/2 ಇಂಚು. ಸೊ ಅದಾದಮೇಲೆ ಇಲ್ಲಿ ಡಾಟ್ ಬರುತ್ತೆ, ಸೊ ಅದಕ್ಕೆ 1/2 ಇಂಚು, ಟೋಟಲ್ 1 ಇಂಚು. ಸೊ 3+1 ಇಂಚು 4 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಈ ಥರ. ಸೊ ಅದಾದಮೇಲೆ ಸೊ ಈ ಫ್ರಂಟ್ ಪಟ್ಟಿ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ? 3.5 ಇಂಚು ಬರ್ತಾ ಇದೆ. ಸೊ 3.5 ಇಂಚ್ಗೆ 1 ಇಂಚು ಸೇರಿಸ್ಕೊಳ್ಬೇಕು. ಏನಕ್ಕೆ 1 ಇಂಚು? ಈ ಫ್ರಂಟ್ ಪಟ್ಟಿ ಈ ಬಾಡಿ ಪಾರ್ಟ್ಗೆ ಅಟ್ಯಾಚ್ ಮಾಡೋಕೆ 1/2 ಇಂಚು. ಸೊ ಇಲ್ಲಿ ನಾವು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಇನ್ನೊಟ್ ಮಾಡ್ಕೊಳ್ತೀವಿ. ಸೊ ಅದಕ್ಕೆ 1/2 ಇಂಚು. ಸೊ ಟೋಟಲ್ 1 ಇಂಚು, 3.5 ಪ್ಲಸ್ 1 ಇಂಚು, 4.5 ಇಂಚು ಈ ರೀತಿ. ಸೊ ಅದಾದ್ಮೇಲೆ ಈ ಸೈಡ್ ಇಲ್ಲಿಂದ 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 ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ ಎಷ್ಟು ಬರ್ತಾ ಇದೆ? 5 ಇಂಚು ಬರ್ತಾ ಇದೆ. ಸೊ 5 ಇಂಚ್ಗೆ 1 ಇಂಚು ಸೇರಿಸ್ಕೊಳ್ಬೇಕು. ಏನಕ್ಕೆ 1 ಇಂಚು ಸೇರಿಸ್ಕೊಳ್ಬೇಕು? ಇಲ್ಲಿ 1/2 ಇಂಚ್, ಇಲ್ಲಿ 1/2 ಇಂಚ್, 1 ಇಂಚ್ ಬೇಕು. ಸೊ ಟೋಟಲ್ 5+1 ಇಂಚು 6 ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಓಕೆನಾ? ನಾ ಇಲ್ಲಿ ಇಲ್ಲಿ ಇನ್ನೂ ಏನು ಎಕ್ಸ್ಟ್ರಾ ಎಲ್ಲ ಏನು ಬಿಟ್ಟಿಲ್ಲ, ಬ್ಲೌಸಲ್ಲಿ ಏನಿದೆ ಅದನ್ನ ಮಾರ್ಕ್ ಹಾಕ್ಬೇಕಲ್ವಾ. ಸೊ ಅದಕ್ಕೆ ಈ ರೀತಿ ಮಾರ್ಕ್ ಹಾಕ್ತಾ ಇರೋದು. ಅದಾದ್ಮೇಲೆ ಇಲ್ಲಿದೆಯಲ್ಲ ಫ್ರಂಟ್ ಪಟ್ಟಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? 2 ಇಂಚು. 2 ಇಂಚ್ಗೆ 1 ಇಂಚು ಸೇರಿಸ್ಕೊಳ್ಳಿ. ಸೊ ಟೋಟಲ್ 3 ಇಂಚು, ಇಲ್ಲಿಂದ 3 ಇಂಚು. ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ಈ ಲೈನ್ನ ಜಾಯಿನ್ ಮಾಡ್ಕೊಂಬೇಡ. ಸೊ ಇವಾಗ ಕರೆಕ್ಟ್ ಬಂದಿದೆಯಾ ಲೆಂತ್ ಅಂತ ತಿಳ್ಕೊಳ್ಳೋಕ್ಕೆ ಚೆಕ್ ಮಾಡೋಣ. ಸೆಂಟ್ರಲ್ ಇರೋದೆಲ್ಲ ಆಮೇಲೆ ಹಾಕ್ಕೊಳ್ಳೋಣ. ಎಷ್ಟು ಬಂದಿದೆ? 15 ಇಂಚು ಬಂದಿದೆ. ಈ ಕಡೆ 15 ಇಂಚು ಬಂದಿದೆ. ಓಕೆನಾ? ಕರೆಕ್ಟ್ ಬಂದಿದೆ. ಸೊ ಕರೆಕ್ಟಾಗಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸೊ ನೆಕ್ಸ್ಟು ಇಲ್ಲಿಂದ ಈ ಡಾಟ್ ಎಲ್ಲಿಂದ ಶುರುವಾಗಿದೆ ನೋಡಿ, ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಳಿ. ನಾನು ಮಾರ್ಕ್ ಹಾಕ್ತೀನಿ ನೋಡಿ, ನಿಮ್ಮ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ನೋಡಿ. ಇಲ್ಲಿಂದ ಶುರುವಾಗಿದೆ ಡಾಟ್, ಇಲ್ಲಿಂದ ಶುರುವಾಗಿದೆ. ಕಾಣಿಸ್ತಿದ್ಯಾ ಆ ಕ್ಯಾಮ್ರಾದಲ್ಲಿ ನೋಡಿ, ಇಲ್ಲಿ ಇಲ್ಲಿದೆ. ಸೊ ಇವಾಗ ನಾನೇನು ಮಾಡಬೇಕು, ಈ ಶೋಲ್ಡರ್ ಇದೆಯಲ್ಲ ಸೆಂಟರಲ್ಲಿ ಟೇಪ್ ಇಟ್ಕೊಳ್ಳಿ. ಟೇಪ್ ಇಟ್ಕೊಂಡು ಈ ಡಾಟ್ ಇದೆಯಲ್ಲ, ಈ ಡಾಟ್ ಹತ್ರ ನಾವು ಮಾರ್ಕ್ ಹಾಕಿದ್ದೀವಿ. ಡಾಟ್ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅಲ್ಲಿ ಅಲ್ಲಿಗೆ ಟೇಪ್ನ ನೋಡಿ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಇದು ಎಲ್ಲಿಗೆ ಬರ್ತಾ ಇದೆ? 8.5 ಇಂಚ್ಗೆ ಬರ್ತಾ ಇದೆ. ಸೊ 8.5 ಇಂಚ್ಗೆ 1/2 ಇಂಚು ಸೇರಿಸ್ಕೊಳ್ಳಿ. ಏನಕ್ಕೆ? ಶೋಲ್ಡರ್ ಅಟ್ಯಾಚಲ್ಲಿ 1/2 ಇಂಚು ಹೋಗುತ್ತೆ. ಸೊ ಟೋಟಲ್ 9 ಇಂಚು. ಸೊ 9 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳೋಣ.
ಓಕೆನಾ? ಇಲ್ಲಿಂದನು ಅಷ್ಟೇ 9 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ. ಸೊ ಈ ರೀತಿ ಮಾರ್ಕ್ ಹಾಕೊಂಡು ನೋಡಿ, ಈ ರೀತಿ ಲೈನ್ ಹಾಕೊಂಡ್ಬಿಡಿ ನೋಡಿ. ಇಲ್ಲಿಂದ 9 ಇಂಚ್ ಮಾರ್ಕ್ ಹಾಕಿದೀವಲ್ವಾ, ಸೊ ಇಲ್ಲೂ 9 ಇಂಚ್ ಮಾರ್ಕ್ ಹಾಕೊಳ್ಳಿ. ಇಲ್ಲೂ 9 ಇಂಚ್ ಮಾರ್ಕ್ ಹಾಕಿದೀವಿ. ಹಾಕೊಂಡು ನೋಡಿ, ಇಲ್ಲಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡೋಣ. ಸೊ ಇದು ನಮ್ಮ ಮಿಡಲ್ ಚೆಸ್ಟ್ ಲೈನ್ ಅಂತ ಆಯಿತು. ಸೊ ಅದಾದ್ಮೇಲೆ ಈ ಡಾಟ್ ಲೆಂತ್ ಎಷ್ಟಿದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ಡಾಟ್ ಲೆಂತ್. ಈ ಫ್ರಂಟ್ ಪಟ್ಟಿ ಹತ್ರ ಎಂಡ್ ಆಗಿದೆ, ಎಷ್ಟಿದೆ 2.1 ಇದೆ. ಸೊ ಇದಕ್ಕೆ 1/2 ಇಂಚ್ ಸೇರಿಸ್ಕೊಳ್ಬೇಕು. ಏನಕ್ಕೆ, ಈ ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡೋವಾಗ 1/2 ಇಂಚ್ ಒಳಗೋಗಿರುತ್ತೆ. ಸೊ 2.1 ಅಂದ್ರೆ 2 ಕಾಲು ಅನ್ಕೊಳ್ಳಿ, 2 ಕಾಲಕ್ಕೆ 1/2 ಇಂಚು ಸೇರಿಸ್ಕೊಂಡ್ರೆ 2.75 ಇಂಚ್ ಆಗುತ್ತೆ. ಓಕೆನಾ? ಈ ಲೈನಿಂದ 2.75 ಇಂಚು ಕೆಳಗೆ ಒಂದು ಮಾರ್ಕ್ ಹಾಕೊಳ್ಳಿ ಈ ಲೈನಿಂದ, ಈ ರೀತಿ. ಸೊ ಇವಾಗ ಇನ್ನೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಸೊ ಇದು ನಮ್ಮ ಅಂಡರ್ ಬಸ್ಟ್ ಲೈನ್. ಓಕೆನಾ? ಸೊ ಇಷ್ಟಾದ್ಮೇಲೆ ಈಗ ನಾವು ಅಪೆಕ್ಸ್ ಪಾಯಿಂಟ್ ಅಥವಾ ಬಸ್ ಪಾಯಿಂಟ್ನ ವಿಡ್ತು ಹೇಗೆ ತಗೊಳ್ಳೋದು ನೋಡಿ. ಇಲ್ಲಿದೆಯಲ್ಲ, ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ನೋಡಿ, 3.5 ಇಂಚು ಬರ್ತಾ ಇದೆ. ಇದು ಮಿಡಲ್ ಚೆಸ್ಟ್ ಲೈನ್. ಈ ಡಾಟ್ ಎಂಟ್ರಿ ಆಗಿತ್ತಲ್ಲ, ಈ ಲೈನ್ ಎಲ್ಲ ಹಾಕಿದೀವಿ ನಾವು, ಇಲ್ಲಿದ್ದೀವಿ. ಇಲ್ಲಿಂದ ಈ ಡಾಟ್ನ ಉದ್ದ ಇದು, ಈ ಲೈನ್ ಇಲ್ಲಿ ಹಾಕಿದೀವಿ. ಸೊ ಈ ಲೈನ್ ಇಲ್ಲಿಂದ ಈ ಏನಿಲ್ಲಿದೆ ಇಲ್ಲಿಂದ 3.5 ಮಾರ್ಕ್ ಹಾಕ್ಕೊಳ್ಳಿ. ಸೊ ಅದೇ 3.5 ಮತ್ತೆ ಕೆಳಗಡೆ ಲೈನ್ಗೂ ಮಾರ್ಕ್ ಹಾಕ್ಕೊಳ್ಳಿ. ಇದು ನಮ್ಮ ಡಾಟ್ನ ಲೆಂತ್, ಮೇನ್ ಡಾಟ್ನ ಲೆಂತ್. ಸೊ ಅದಾದ್ಮೇಲೆ ಅಗಲ, ಅಗಲ ಏನು ಗೊತ್ತಾ, ಇಲ್ಲಿ ನಾವು ಏನು ಮೆಷರ್ ಮಾಡೋಕ್ಕಾಗಲ್ಲ ಅಗಲನ. ಅಗಲನ ಇವಾಗ ಏನು ಮಾಡಬೇಕು ಇದಕ್ಕೆ ನಾವು ಒಂದು ಐಡಿಯಾ ಕೊಡ್ತೀನಿ. ಸೊ ಅಗಲ ಮಾರ್ಕ್ ಹಾಕ್ಕೊಳ್ಬೇಕು. ಇವಾಗ ಈ ಡಾಟ್ ಸ್ಟಾರ್ಟ್ ಆಗಿದೆಯಲ್ಲ, ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಈ ಡಾಟ್ ಹತ್ರ ಬರಲಿ. ಬಂದಾದ್ಮೇಲೆ ಸ್ಟ್ರೈಟ್ ಅದೇ ಥರ ಈ ಟೇಪ್ನ ಈ ರೀತಿ ಇಟ್ಕೊಂಡು, ಸೊ ಎಷ್ಟು ಬರ್ತಾ ಇದೆ, 9 ಇಂಚು ಬರ್ತಾ ಇದೆ. ಓಕೆನಾ? ಸೊ 9 ಇಂಚ್ಗೆ ನಾವಿಲ್ಲಿ ಮಾರ್ಕ್ ಹಾಕ್ಕೊಡೋಣ, ಈ ಲೈನಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಅದೇ 9 ಇಂಚ್ನ ನೀವು ಇಲ್ಲೂ ಮಾರ್ಕ್ ಹಾಕ್ಕೊಳ್ಳಿ, ಹಾಗೆ ಇಲ್ಲೂ ಮಾರ್ಕ್ ಹಾಕ್ಕೊಳ್ಳಿ. ಸೊ ಮಾರ್ಕ್ ಹಾಕ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಡೋಣ. ಸೊ ಇದು ಬಂದು 9 ಇಂಚು ಬಂದು ರೆಡಿ ಅಲ್ವಾ. ಸೊ ಇಲ್ಲೆಲ್ಲ ಡಾಟ್ ಎಲ್ಲ ಹಿಡ್ದಿರ್ತೀವಿ, ಅದಕ್ಕೆಲ್ಲ ಬಟ್ಟೆ ಎಲ್ಲ ಹೋಗಿರುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, 3/4 ಇಂಚು ಆ್ಯಡ್ ಮಾಡ್ಕೊಳ್ಬೇಕು ಈ ಲೈನಿಂದ 3/4 ಇಂಚು. ಸೊ 3/4 ಇಂಚ್ನ ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ, ಈ ರೀತಿ 3/4 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಮತ್ತೆ ಇಲ್ಲಿಂದ ಒಂದೇ ಡಾಟ್ ಮೇಲೆ ಲೈನ್ಗಳೆಲ್ಲ ಬರಬೇಕು. ಸೊ ಒಂದೇ ಡಾ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಇದು ಬಂದು ಎಕ್ಸಾಕ್ಟ್ ಬಂದಿರೋದು. ಸೊ ಇದಕ್ಕೆ ನಾವು ಎಕ್ಸ್ಟ್ರಾ ಏನಕ್ಕಂದರೆ ಇಲ್ಲಿ ಸ್ವಲ್ಪ ನಮಗೆ ಡಾಟ್ಗೆ ಬೇಕು ಎಲ್ಲ, ಇದಕ್ಕೆ ಇನ್ವೆಸ್ಟ್ ಆಗುತ್ತೆ, ಹಾಗೆ ಇಲ್ಲಿ ನೋಡಿ ಅಟ್ಯಾಚ್ ಆಗಿರುತ್ತೆ. ಸೊ ಅದಕ್ಕೆಲ್ಲ ಬೇಕು. ಸೊ ಹಾಗಾಗಿ 3/4 ಇಂಚು ತೊಗೊಳ್ಬೇಕು. ಸೊ ನಮಗೆ ಫಿನಿಶ್ ಆಗಿ ರೆಡಿ ಬರೋಷ್ಟೊತ್ತಿಗೆ ಫಿಟ್ಟಿಂಗ್ ಸ್ಟಿಚ್ ಇಲ್ಲಿಗೆ ಬಂದಿರುತ್ತೆ. ಓಕೆನಾ? ಸೊ ಇವಾಗ ಡಾಟ್ ಏನಿದೆ ಇದರ ಅಗಲ ತೊಗೊಳ್ಬೇಕು. ಸೊ ಇಲ್ಲೇ ಡೈರೆಕ್ಟ್ ನಾವು ಮೆಷರ್ ಮಾಡ್ಕೊಳ್ಬೋದು. ಸೊ ಇದಕ್ಕೆ ನಾನು ಒಂದು ಐಡಿಯಾ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿಂದ ಇದು ಕಾದಪಟ್ಟಿ ಇದು ಲೆಕ್ಕ ಇಲ್ಲ, ಇಲ್ಲಿಂದ ಈ ರೀತಿ ಮೆಷರ್ ಮಾಡ್ಕೊಳ್ಳಿ, ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಸೊ ಇವ್ರದ್ದು ಬರ್ತಾ ಇದೆ 29 ಇಂಚು. 29 ಇಂಚ್ನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7 ಕಾಲು ಆಗುತ್ತೆ. ಓಕೆನಾ? ಸೊ ಇಲ್ಲಿಂದ 7.5 ಇಂಚ್ಗೆ ನೋಡಿ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಈ ಲೈನ್ಗೆ ಎಷ್ಟು ಮಿಗ್ತಾ ಇದೆ, 2.5 ಮಿಗ್ತಾ ಇದೆ. ಸೊ ಅದನ್ನ 1/4 ಇಂಚು ಈ ಲೈನಿಂದ 1/4 ಇಂಚ್ ಈ ಕಡೆ, 1/4 ಇಂಚ್ ಈ ಕಡೆ. ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಒಂದು ಲೈನ್ ಹಾಕ್ಕೊಂಡ್ಬಿಡಿ ಈ ರೀತಿ. ಸೊ ಅದಾದ್ಮೇಲೆ ಇದು ಫ್ರಂಟ್ ಪಟ್ಟಿ ಎಷ್ಟು ಬಂದಿದೆ, 3.5 ಇಂಚು ರೆಡಿ ಬಂದಿದೆ. ಸೊ ಇಲ್ಲಿಂದ ನಮ್ಗೆ ಇವಾಗ 4.5 ಇಂಚು ಬರಬೇಕು, ಏನಕ್ಕಂದ್ರೆ ಸ್ಟಿಚಿಂಗಿಗೆಲ್ಲ ಹೋಗುತ್ತಲ್ಲ. ಸೊ ನೋಡಿ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ಈ ರೀತಿ ಶೇಪ್ ಕೊಟ್ಬಿಡಿ, ಫ್ರಂಟ್ ಪಟ್ಟಿ ಶೇಪ್. ಅದಾದ್ಮೇಲೆ ಇವ್ರದ್ದು ನಾನು ಇದನ್ನು ಅಷ್ಟೇನೆ, ಡಾಟ್ ಕೂಡ ನಾನು ಮೆಷರ್ ಮಾಡಿ ತೋರಿಸ್ತೀನಿ. ಈ ಫ್ರಂಟ್ ಪಟ್ಟಿಯಿಂದ ಮೇಲಕ್ಕೆ ಎಷ್ಟಿದೆ ನೋಡ್ಕೊಳ್ಳಿ, 1.5 ಇಂಚ್ ಇದೆ.
ಸೊ ಇಲ್ಲಿ ನಾವು 2 ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು. ಏನಕ್ಕೆ ಅಂದ್ರೆ ಇದು ಕಟ್ಟಾದ್ಮೇಲೆ 1/2 ಇಂಚು ಪಟ್ಟಿ ಅಟ್ಯಾಚ್ ಮಾಡುವಾಗ ಹೋಗುತ್ತೆ. ಸೊ ಅವಾಗ ಈ ಲೈನಿಂದ ಮೇಲಕ್ಕೆ 2 ಇಂಚಿಗೆ ಮಾರ್ಕ್ ಹಾಕೊಂಡು, ಸೊ ಇವ್ರು ಡಾಟ್ ಸೆಂಟರ್ಗೆ ಎಷ್ಟು ಬಟ್ಟೆ ಬಿಟ್ಟಿದ್ದಾರೆ, ಈ ಡಾಟ್ ಇಂದ ಈ ಡಾಟ್ಗೆ 1.5 ಇಂಚು ಬಿಟ್ಟಿದ್ದಾರೆ. ಸೊ ಇಲ್ಲಿಂದ 1.5 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೊಂಡು ನೋಡಿ ಇಲ್ಲಿ ಡಾಟ್ ಹಾಕೊಳ್ಳಿ 1/2 ಇಂಚಿಗೆ. ಸೊ ಅದಾದ್ಮೇಲೆ ಇಲ್ಲಿಂದ ಇವ್ರು ಎಷ್ಟು ಉದ್ದ ಬಿಟ್ಟಿದ್ದಾರೆ, ಈ ಫ್ರಂಟ್ ಪಟ್ಟಿ ಇದೆಯಲ್ಲ, ಇಲ್ಲಿಂದ ಈ ಡಾಟ್ಗೆ ಲೆಂತ್ ಬಂದು 2.5 ಇಂಚಿದೆ. ಸೊ ಇವಾಗ ನಾವು ಈ ಡಾಟ್ ಏನಿದೆ ಮಾರ್ಕ್ ಹಾಕೋಣ. ಈ ಡಾಟ್ಗೆ ಇವಾಗ ಏನ್ ಮಾಡ್ಬೇಕು ನೋಡಿ, ಈ ಫ್ರಂಟ್ ಪಟ್ಟಿ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಈ ಡಾಟ್ಗೆ ಎಷ್ಟಿದೆ ಮೆಷರ್ ನೋಡ್ಕೊಳ್ಬೇಕು. ಸೊ 2.5 ಇಂಚ್ ಬರ್ತಾ ಇದೆ. ಸೊ ನೋಡಿ ನಮ್ದು ಫ್ರಂಟ್ ಪಟ್ಟಿ ಇಲ್ಲಿದೆ, ಇಲ್ಲಿಂದ 2.5 1/2 ಇಂಚು ಸೇರಿಸ್ಕೊಳ್ಳಿ. ಏನಕ್ಕಂದ್ರೆ ಫ್ರಂಟ್ ಪಟ್ಟಿ ಅಟ್ಯಾಚ್ ಅಲ್ಲಿ ಹೋಗುತ್ತೆ. ಸೊ ಟೋಟಲ್ ಎಷ್ಟು, 3 ಇಂಚು. 3 ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಮೆಷರ್ ಇದೆ ನೋಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 1.75 ಇಂಚು ಬಿಡ್ತಿ ಇದೆ. ಸೊ ಈ ಪಾಯಿಂಟ್ ಇಂದ 1.75 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಲೈನ್ ಹಾಕೊಳ್ಳಿ. ಈ ಡಾಟ್ ಅಷ್ಟೇ 1/2 ಇಂಚ್ ಡಾಟ್ ಆಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿಂದ ಬಿಡುತ್ತೆ ಎಷ್ಟಿದೆ ನೋಡ್ಕೊಳ್ಳಿ. ಈ ಡಾಟ್ ನೇರ ಬರುತ್ತೆ, ಯಾವುದೇ ಡಾಟ್ ಆಗಲಿ ಈ ಡಾಟ್ ನೇರ ಬರುತ್ತೆ. ಸೊ 1.5 ಇಂಚ್ ಇದೆ. ಈ ಡಾಟ್ ಇಂದ ನೋಡಿ ಈ ರೀತಿ ಇಟ್ಕೊಳ್ಳಿ, 1.5 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ, ಈ ತರ ಒಂದು ಲೈನ್ ಹಾಕೊಳ್ಳಿ. ಸೊ ಇದು ನಮ್ಮ 4ನೇ ಡಾಟ್. ಸೊ ಹೇಗಿದೆ ಹಾಗೆ ಪ್ರತಿಯೊಂದು ಕೂಡ ಹಾಗೆ ಮಾಡಿದೀವಿ. ಸೊ ಲೆಂತ್ ಬಂದು ಇಲ್ಲಿಗೆ ಎಂಡ್ ಆಗುತ್ತೆ. ಕಟ್ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು ಫೈನಲಿ ಮಾಡ್ಬೇಕಾಗಿರೋದು ನಮ್ಗೆ 2 ಇಂಚು ಮಾರ್ಜಿನ್ ಇಲ್ಲಿಂದ. ಸೊ 2 ಇಂಚು ಮಾರ್ಜಿನ್ ನೋಡಿ ಇಲ್ಲಿಗೆ ಬಂದ್ಬಿಡುತ್ತೆ, ಕರೆಕ್ಟ್ ಆಗಿ ಬರುತ್ತೆ. ಸೊ ಏನು ಎಕ್ಸ್ಟ್ರಾ ಕಟ್ ಮಾಡೋಂಗಿರಲ್ಲ, ಫಸ್ಟೇ ನಾನು ಕ್ಯಾಲ್ಕುಲೇಟ್ ಮಾಡಿ ಹಾಕಿರ್ತೀನಿ. ಇದಾದ್ಮೇಲೆ ನೆಕ್ಸ್ಟ್ ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ವಿ, ಬ್ಯಾಕ್ ಪಾರ್ಟ್ ಕಟ್ ಮಾಡಿಲ್ಲ. ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ. ಸೊ ಫ್ರಂಟ್ ಆಯ್ತು, ಬ್ಯಾಕ್ ಆಯ್ತು, ಫೈನಲಿ ಉಳಿದಿರೋದು ಸ್ಲೀವ್. ಸ್ಲೀವ್ನ ಕಹಿ ಕಟ್ ಮಾಡ್ಕೊಳ್ಳೋದು. ಫಸ್ಟ್ ಫೋಲ್ಡೆಡ್ ಅಲ್ಲಿ ಈ ರೀತಿ ಸ್ಲೀವ್ನ 4 ಬಟ್ಟೆ ಮಿಕ್ಕಿರ್ದು ಏನ್ ಮಿಕ್ಕಿದೆ ಬಟ್ಟೆ ಅದನ್ನ ಫೋಲ್ಡೆಡ್ ಅಲ್ಲಿ ಈ ತರ ಹಾಕೊಳ್ಳಿ. 4 ಫೋಲ್ಡೆಡ್ ಅಲ್ಲಿ ಹಾಕೊಳ್ಳಿ. ಸ್ಟ್ರೈಟ್ ಇಲ್ಲ ಅಂದ್ರೆ ಸ್ಟ್ರೈಟ್ ಕಟ್ ಮಾಡ್ಕೊಳ್ಳಿ. ಈ ರೀತಿ 4 ಫೋಲ್ಡೆಡ್ ಅಲ್ಲಿ ಹಾಕೊಳ್ಳಿ. ತೋಳಿನ ಉದ್ದ ಎಷ್ಟಿದೆ ಇವ್ರದ್ದು ತೋಳಿನ ಉದ್ದ? ಇಲ್ಲಿಂದ ಇಲ್ಲಿಗೆ ತೋಳಿನ ಉದ್ದ ತಗೊಳ್ಬೇಕು ಎಷ್ಟಿದೆ, 8 ಇಂಚ್ ಇದೆ. ಸೊ ಇಲ್ಲಿಂದ 8 ಇಂಚ್ಗೆ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ, 9 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಇಲ್ಲಿ ಒಂದು ಲೈನ್ ಹಾಕೊಳ್ಳಿ. ಸೊ ಅದಾದ್ಮೇಲೆ ಕ್ಯಾಪ್ ಹೈಟ್ ಏನ್, ಇವ್ರ ಚೆಸ್ಟ್ ಮೆಷರ್ಮೆಂಟ್ 36 ಇಂಚ್ ಇದೆ, 10 ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.6 ಬರುತ್ತೆ. ಸೊ ಅದನ್ನ ನೀವು ಇಲ್ಲಿ ಕ್ಯಾಪ್ ಹೈಟ್ ಅಂತ ಮಾರ್ಕ್ ಹಾಕೊಂಡು ಒಂದು ಲೈನ್ ಹಾಕೊಂಡ್ಬಿಡಿ ಈ ತರ. ಸೊ ಅದಾದ್ಮೇಲೆ ಇವ್ರದ್ದು ಆರ್ಮೋಲ್ ರೌಂಡ್ ಎಷ್ಟಿದೆ, ನಾವು ಅವಾಗಲೇ ಚೆಕ್ ಮಾಡಿದಾಗ 8 ಇಂಚ್ ಬಂತು. ಸೊ ನೋಡಿ 8 ಇಂಚ್ ಬರ್ತಾ ಇದೆ. ಸೊ ಈ ಕಾರ್ನರ್ ಇಂದ 8 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಮಾರ್ಕ್ ಮಾಡಿಕೊಂಡು ಸ್ಲೀವ್ ಶೇಪ್ ಕೊಡಿ. ಈ ರೀತಿ ಅದು ಬ್ಯಾಕ್ ಹಾರ್ಮೋಲ್ ಶೇಪ್, ಇದು ಫ್ರಂಟ್ ಹಾರ್ಮೋಲ್ ಶೇಪ್. ಇಲ್ಲಿಂದ ನಮ್ಗೆ ಬಟ್ಟೆ ಶಾರ್ಟೇಜ್ ಬರ್ತಾ ಇದೆ.
ಸೊ ಇಲ್ಲಿಂದ ನಮಗೆ 2 ಇಂಚು ಮಾರ್ಜಿನ್ ಬೇಕು. ಸೊ ಯಾವ್ದಾದ್ರು ಮಿಕ್ಕಿರುವಂತ ಪೀಸ್ ನ ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಅಟ್ಯಾಚ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿ 2 ಇಂಚು ಮಾರ್ಜಿನ್ ಬಿಡಿ. ನೋಡಿ ನಾನು ತೋರಿಸ್ತೀನಿ, ಇಲ್ಲಿ ಅಟ್ಯಾಚ್ ಹೋಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ 2.5 ಇಂಚು ಬಿಡ್ತೀನಿ ಈ ಪಾಯಿಂಟ್ ಇಂದ 2.5 ಇಂಚು. ಸೊ ಯಾವಾಗಲೂ ನಾನು ಅಟ್ಯಾಚ್ ಮಾಡ್ಬಿಟ್ಟು ತೋರಿಸಿದೆ, ಇವಾಗ ಮುಂಚೆನೆ ತೋರಿಸ್ತಾ ಇದ್ದೀನಿ 2.5. ಸೊ ಅದಾದ್ಮೇಲೆ ಇವ್ರದ್ದು ತೋಳಿನ ಸುತ್ತಳತೆ ಎಷ್ಟಿದೆ ಫೋಲ್ಡೆಡ್ ಅಲ್ಲಿ ನೋಡಿ, ಈ ರೀತಿ 4.5 ಇಂಚ್ ಇದೆ. ಸೊ ಇಲ್ಲಿಂದ 4.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಇವಾಗ ಈ ಲೈನ್ ಈ ಲೈನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ, ಸಾರಿ ಇಲ್ಲಿ ಡ್ರಾ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನೋಡಿ ಇಲ್ಲಿ ಅಟ್ಯಾಚ್ ಆದ್ಮೇಲೆ ಏನಾಗುತ್ತೆ, ಇದು ಇಲ್ಲಿ ಬರುತ್ತೆ. ಸೊ ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳೋಣ, ಅಟ್ಯಾಚ್ ಆದ್ಮೇಲೆ ಇದೇ ರೀತಿ ಬರುತ್ತೆ. ಸೊ ಇದು ನಮ್ಮ ಸ್ಲೀವ್ ಮಾರ್ಕಿಂಗ್, ಎಕ್ಸಾಕ್ಟ್ ಸ್ಲೀವ್ ಮಾರ್ಕಿಂಗ್. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಎಕ್ಸಾಕ್ಟ್ ಆಗಿ ಬ್ಲೌಸ್ ಅಲ್ಲಿ ಏನಿದೆ ಸೇಮ್ ಅದೇ ತರ ನಮಗ್ ಬೇಕು ಅಂದಾಗ ನೋಡಿ ನಾವು ಈ ಮೆಥಡ್ ನ ಯೂಸ್ ಮಾಡ್ಕೊಂಡ್ರೆ 100% ಹೇಗಿದೆ ಬ್ಲೌಸ್ ಹಾಗೆ ಬರುತ್ತೆ. ಓಕೆನಾ, ಈ ಟಾಪಿಕ್ ಈ ಡೀಟೇಲ್ಸ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಾರೋ ನಂಬರ್ಗೆ ಮೆಸೇಜ್ ಮಾಡಿ ಪೇ ಮಾಡಿ ಸೇರ್ಕೊಳ್ಬಹುದು. ಓಕೆ, ಈ ಟಾಪಿಕ್ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಏನಾದರೂ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.